ಮಾರ್ಗದಲ್ಲಿದ್ದೇವೆ. ಹಾಗೆ ನೋಡುವಾಗ ಅಲ್ಲಾಗಿದೆ ಸೃಷ್ಟಿಕರ್ತನು, ಸತ್ಯ ಯಾವುದು ಅಸತ್ಯ ಯಾವುದು ಎಂಬುದನ್ನು ಜನರೆಡೆಗೆ ತಿಳಿಸಿಕೊಡುವುದಕ್ಕೋಸ್ಕರ ಸೃಷ್ಟಿಕರ್ತನ ಕಡೆಯಿಂದ ಯುಗಪುರುಷರನ್ನ ಅಥವಾ ಪ್ರವಾದಿಗಳನ್ನ ಋಷಿಗಳನ್ನ ಕಳಿಸಿಕೊಟ್ಟಿರುತ್ತೇವೆ ಎಂದು ನಾವು ಧರ್ಮ ಗ್ರಂಥಗಳಲ್ಲಿ ಓದುತ್ತಾ ಅವುಗಳಲ್ಲಿ ಪ್ರಯಾಣವನ್ನು ಸಂಚರಿಸುವುದಾದಲ್ಲಿ ಶ್ರೀಮದ್ ಭಗವದ್ಗೀತಾ ಈ ರೀತಿಯಾಗಿ ಹೇಳುತ್ತದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯಂ ತದಾತ್ಮಾನ್ಯಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಎಲ್ಲಿ ನ್ಯಾಯಕ್ಕೆದುರಾಗಿ ಅನ್ಯಾಯವು ಮೇಲೆದ್ದಿ ಬರುತ್ತಾ ಇದೆಯೋ, ಎಲ್ಲಿ ನೀತಿಗೆದುರಾಗಿ ಅನೀತಿಯು ವಿಜೃಂಭಿಸುತ್ತಾ ಇದೆಯೋ, ಎಲ್ಲಿ ಸತ್ಯಕ್ಕೆದುರಾಗಿ ಅಸತ್ಯವು ಮೇಲ್ಮುಖವಾಗಿ ಬರುತ್ತಾ ಇದೆಯೋ, ಅಲ್ಲಿ ನ್ಯಾಯ ಯಾವುದು ನೀತಿ ಯಾವುದು ಸತ್ಯ ಯಾವುದು ಎಂಬುದನ್ನ ಜನಸಾಮಾನ್ಯರಿಗೆ ಕಲಿಸಿಕೊಡುವುದಕ್ಕೋಸ್ಕರ, ಯಾವುದು ಸತ್ಯವೆಂದು ತೋರಿಸಿಕೊಡುವುದಕ್ಕೋಸ್ಕರ ಯುಗ ಪುರುಷರು ಬಂದಿರುತ್ತಾರೆ ಎಂದು ಶ್ರೀಮದ್ ಭಗವದ್ಗೀತೆ ಕಲಿಸಿಕೊಡುವುದಾದಲ್ಲಿ ದಿವ್ಯ ಕುರ್ಆನ್, ದಿವ್ಯ ಕುರ್ಆನಿನ 14ನೇ ಅಧ್ಯಾಯ 4ನೇ ಸೂಕ್ತದಲ್ಲಿ ಪ್ರತಿಯೊಂದು ಜನಾಂಗಕ್ಕೂ ಕೂಡ ಅವರದೇ ಆದ ಭಾಷೆಯಲ್ಲಿ ಸೃಷ್ಟಿಕರ್ತನ ಸತ್ಯ ಸಂದೇಶವನ್ನು ತಲುಪಿಸುವುದಕ್ಕೋಸ್ಕರ ಸಂದೇಶವಾಹಕರು ಅಥವಾ ಪ್ರವಾದಿಗಳು ಬಂದಿರುತ್ತಾರೆ ಎಂದು ಕಲಿಸಿಕೊಡುವಾಗ ಬೈಬಲ್ ಕೂಡ ಇದನ್ನು ಬಿಟ್ಟು ಹೋಗಿಲ್ಲ. ಪ್ರತಿಯೊಂದು ಧರ್ಮ ಗ್ರಂಥವು ನಮಗೆ ಕಲಿಸಿಕೊಡುತ್ತಾ ಇರುವುದು ಸತ್ಯ ಮತ್ತು ಅಸತ್ಯವನ್ನು ತಿಳಿಸಿಕೊಡುವುದಕ್ಕೋಸ್ಕರ ಇಲ್ಲಿ ಪ್ರವಾದಿಗಳು ಬಂದಿರುತ್ತಾರೆ ಮತ್ತು ಆ ಪ್ರವಾದಿಗಳಿಗೆ ಒದಗಿದಂತಹ ಅವತೀರ್ಣಗಳ ಮೂಲಕ ಸತ್ಯವನ್ನು ಪರಿಶೋಧಿಸಬೇಕಾಗಿದೆ ಎಂದು ಇಲ್ಲಿ ಸೃಷ್ಟಿಕರ್ತನ ಕಡೆಯಿಂದ ಬಂದಂತಹ ಸಂದೇಶಗಳನ್ನು ಪರಿಗಣಿಸುವಾಗ ನಮಗೆ ತಿಳಿದು ಬರುವುದು. ಇಲ್ಲಿ ನಾವು ಚಿಂತಿಸಬೇಕಾದುದು, ನಾನು ಉದಾಹರಣೆಯಲ್ಲಿ ಹೇಳಿದಂತಹ ಮಾತುಗಳನ್ನು ಗಮನಿಸುವಾಗ ಅಲ್ಲಿ ನಾವು ಚಿಂತಿಸಬೇಕಾದುದು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನ್ಮ ತಾಳಿ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರವಾದಿಯ ತಾಯಿ ಇದ್ದರು, ಅಲ್ಲಿ ಮರುಭೂಮಿ ಇತ್ತು, ಮರುಭೂಮಿಯಲ್ಲಿ ಮರಳು ಇತ್ತು, ಆಕಾಶವಿತ್ತು. ಅದೇ ರೀತಿ ಅಲ್ಲಿ ಜೀಸಸ್ ಕ್ರೈಸ್ಟ್ ಜನ್ಮ ತಾಳಿ ಬಂದಂತಹ ಸಂದರ್ಭದಲ್ಲಿ ಅವರ ತಾಯಿಯಾದ ಮೇರಿ ಇದ್ದರು, ಅದೇ ರೀತಿ ಆಕಾಶದಿಂದ ಮಳೆ ಸುರಿಸಲ್ಪಡುತ್ತಿತ್ತು. ಅದೇ ರೀತಿ ಇಲ್ಲಿ ಶ್ರೀರಾಮಚಂದ್ರ ಈ ಭೂಮಿಗೆ ಜನ್ಮ ತಾಳಿ ಬರುವಾಗ ಅಲ್ಲಿ ದಶರಥ ಮಹಾರಾಜ, ಕೈಕೇ, ಕೌಸಲ್ಯೆ, ಸುಮಿತ್ರ ಇವರುಗಳಿದ್ದರು. ಅದೇ ರೀತಿ ಕಾನನಗಳಿದ್ದವು, ಸೂರ್ಯನಿದ್ದನು, ಚಂದ್ರನಿದ್ದನು. ಹೀಗಿರುವಾಗ ನಾವು ಚಿಂತಿಸಬೇಕಾದುದು, ಆಧಾರ ಪ್ರಮಾಣಗಳ ಮೂಲಕ ಜೀಸಸ್ ಕ್ರೈಸ್ಟರನ್ನು ಸೃಷ್ಟಿಸಿದ್ದು ಜೀಸಸ್ ಕ್ರೈಸ್ಟ, ಮೇರಿಯನ್ನು ಸೃಷ್ಟಿಸಿದ್ದು ಜೀಸಸ್ ಕ್ರೈಸ್ಟ, ದಶರಥ ಮಹಾರಾಜರನ್ನು ಸೃಷ್ಟಿಸಿದ್ದು ಶ್ರೀರಾಮಚಂದ್ರರ, ಕೈಕೇ, ಕೌಸಲ್ಯ, ಸುಮಿತ್ರೆ ಇವರನ್ನು ಸೃಷ್ಟಿಸಿದ್ದು ಶ್ರೀರಾಮಚಂದ್ರರ, ತಾಯಿ ಆಮಿನಾರವರನ್ನು ಸೃಷ್ಟಿಸಿದ್ದು ಮಹಮ್ಮದ್ ಪ್ರವಾದಿಯ, ಅಥವಾ ಆಕಾಶ, ಭೂಮಿ, ಚಂದ್ರ, ನಕ್ಷತ್ರ ಇತ್ಯಾದಿಗಳನ್ನೆಲ್ಲ ಸೃಷ್ಟಿಸಿದ್ದು ಇವರಾರ ಅಲ್ಲ. ಹಾಗಾದರೆ ಅವುಗಳನ್ನು ಸೃಷ್ಟಿಸಿದ ಮತ್ತು ಜೀಸಸ್ ಕ್ರೈಸ್ಟ್, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅದೇ ರೀತಿ ಶ್ರೀರಾಮಚಂದ್ರ, ಶ್ರೀಕೃಷ್ಣ ಇವರೆಲ್ಲರನ್ನು ಸೃಷ್ಟಿಸಿದಂತಹ ಒಬ್ಬ ಸೃಷ್ಟಿಕರ್ತನಿದ್ದಾನೆಯೇ ಇಲ್ಲವ, ಇದ್ದಾನೆ ಎಂಬುದು ಸ್ಪಷ್ಟ. ಆ ನಿಟ್ಟಿನಲ್ಲಿ ಗಮನಿಸುವಾಗ ಆಧಾರ ಪ್ರಮಾಣಗಳನ್ನು ನಾವು ತೆಗೆದುಕೊಳ್ಳುವ,